ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಗೂ ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಆಗ್ತದೆ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಎದೆಯಲ್ಲಿ ಕಫಕಟ್ಗಳಂಥದ್ದು ಅದು ಅಲರ್ಜಿಯಿಂದ ಆಗಿರ್ಬೋದು ಅಥವಾ ಶೀತದಿಂದ ಆಗಿರ್ಬೋದು ಅಥವಾ ಇನ್ನಿತರ ಕಾರಣಗಳಿಂದ ಆಗಿರ್ಬೋದು ಕಾರಣ ಯಾವುದೇ ಇರ್ಬೋದು ಎದೆಯಲ್ಲಿ ಕಫ ಕಟ್ಕೊಂಡು ಉಸಿರಾಟದ ತೊಂದರೆ ಮಲಗಿದಾಗ ವೀಸಿಂಗು ಸುಯಿ ಸುಯಿ ಶಬ್ದ ಮೇಲು ಉಸಿರು ಅರ್ಧಂಬರ್ಧ ಉಸಿರು ವಾಕ್ ಮಾಡಲಿಕ್ಕಾಗಲ್ಲ ಆಯಾಸ ಇಂಥ ಸಂದರ್ಭಗಳಲ್ಲಿ ತತ್ ತಕ್ಷಣ ಕಫವನ್ನು ಕರಗಿಸಬೇಕು ಅಂತ ಅಂದರೆ ಏನು ಮಾಡಬೇಕು ವೀಕ್ಷಕರೇ ಔಷಧಿಯನ್ನು ತಗೊಳ್ಳೋದು ಸೆಕೆಂಡರಿ ಹೊಟ್ಟೆಯಲ್ಲಿ ತಕ್ಷಣ ಇಮಿಡಿಯಟಾಗಿ ನೀವು ಕಫಕ್ಕಾಗಬೇಕು ಅಂತಂದರೆ ಉಷ್ಣ ತೈಲ ಅಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಉಷ್ಣ ತೈಲ ಅಂತಂದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆಯನ್ನು ತಂದು ಉಗುರು ಬೆಚ್ಚಗೆ ಮಾಡಿ ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಎದೆಗೆ ಹಚ್ಚಿ ಕೆಳಗಿನಿಂದ ಮೇಲಕ್ಕೆ ಮಸಾಜ್ ಮಾಡಬೇಕು ಊರ್ಧ್ವಗತಿಯಲ್ಲಿ ಮಸಾಜನ್ನು ಮಾಡಿದಾಗ ಆ ಉಷ್ಣ ತೈಲ ಕರ್ಪೂರವನ್ನು ಮಿಕ್ಸ್ ಮಾಡೋದ್ರಿಂದ ಒಲೈಟೆಲ್ ಇನ್ ನೇಚರ್ ವ್ಯವಾಯಿ ವಿಕಾಸಿ ಗುಣವನ್ನು ಹೊಂದಿರೋದ್ರಿಂದ ಕಂಪ್ಲೀಟಾಗಿ ಸ್ಕಿನ್ನಲ್ಲಿ ಮಸಲ್ಸಲ್ಲಿ ಅಬ್ಸರ್ವ್ ಆಗ್ತದೆ ಆ ವ್ಯಾಸೋ ಡೈಲಿಟೇಷನ್ ಅಂತ ಹೇಳ್ತೀವಿ ಅಂದರೆ ಆ ಲಂಗ್ಸಿನ ಡೈಲಿಟೇಷನ್ ಆಗ್ತದೆ ಲಂಗ್ಸಿನ ಕೆಪ್ಯಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ ಗಾಳಿ ತುಂಬಿ ಹಿಡಿದುಕೊಳ್ಳುವಂತಹ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಆವಾಗ ಲಂಗ್ಸ್ ಯಾವಾಗ ಕಂಪ್ಲೀಟಾಗಿ ಎಕ್ಸ್ಪ್ಯಾಂಡ್ ಆಗ್ತದೆ ಆವಾಗ ಗಾಳಿ ಆಕ್ಸಿಜನ್ ಸಂಪೂರ್ಣವಾಗಿ ಲಂಗ್ಸಲ್ಲಿ ತುಂಬಲ್ಪಡ್ತದೆ ಆವಾಗ ಕಫ ಕರಗುತ್ತೆ ಉಷ್ಣ ತೈಲ ಅಂತ ಈಗ ತಾನೇ ಹೇಳಿದ್ನಲ್ಲ ಈ ಉಷ್ಣ ತೈಲವನ್ನು ಎದಕ್ಕೆ ಅಪ್ಲೈ ಮಾಡೋದ್ರಿಂದ ಲಂಗ್ಸಲ್ಲಿ ಕಟ್ಕೊಂಡಿರೋ ಅಂಥದ್ದು ಕಫ ಗಟ್ಟಿಯಾಗಿರೋಂತಹ ಕಫ ಕರಗಿ ನೀರಾಗ್ತದೆ ಕರಗಿ ನೀರಾದಾಗ ಜಸ್ಟ್ ಆ ಪೇಶಂಟು ಅಂದ್ಬಿಟ್ಟರೆ ಸಾಕು ಕಫ ಹೊರ್ಗಡೆ ಬರ್ತದೆ ಜೋರಾಗಿ ಕೆಮ್ಮಿ 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 ಕಷ್ಟಪಟ್ಟು ತೆಗೆಯುವಂತಹ ಅವಶ್ಯಕತೆ ಇಲ್ಲ ಇದು ನೀವು ಮನೆ ಮದ್ದಿನ ರೂಪದಲ್ಲಿ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆಯ ರೂಪದಲ್ಲಿ ಮಾಡ್ಕೋಬಹುದು ಒಂದು ವೇಳೆ ಅವನು ಅತ್ ಅಸ್ತಮ್ಮ ಪೇಷಂಟೇ ಆಗಿದ್ದ ಅಂತಂದರೆ ಖಂಡಿತವಾಗೂ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಇದಕ್ಕೆ ಹಲವಾರು ಔಷಧಿಗಳು ಲಭ್ಯ ಅದರಲ್ಲಿ ಪ್ರಮುಖವಾಗಿರೋಂಥದ್ದು ವಾಸಾ ವಾಸಾ ಅಂತಂದರೆ ಆಡುಸೋಗಿ ಆಡುಮುಟ್ಟದ ಸೊಪ್ಪು ಅಂತ ಹೇಳ್ತಿರೋ ಆಡುಸೋಗಿ ಅಂತ ಹೇಳ್ತಿರೋ ಸಂಸ್ಕೃತದಲ್ಲಂತೂ ವಾಸ ಬಟಾನಿಕಲ್ ನೇಮ್ ಸೈಂಟಿಫಿಕ್ ನೇಮ್ ಅಡತೊಯಾ ವಸೈಖಾ ಈ ಸೊಪ್ಪಿನ ಸ್ವರಸವನ್ನು ಪ್ರತಿ ಹತ್ತತ್ತು ನಿಮಿಷಕ್ಕೆ ಐದೈದು ಎಮ್ ಎಲ್ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕೊಡ್ತಾ ಬಂದರೆ ಕಫ ಕರಕ್ತಾ ಬರ್ತದೆ ಇದನ್ನು ಮಾಡ್ಕೊಳ್ಳೋದಲ್ದಲೇ ಇದೇ ವಾಸದಿಂದ ತಯಾರು ಮಾಡಿರುವಂತಹ ಹಲವಾರು ಔಷಧಿಗಳು ಆಯುರ್ವೇದ ವೈದ್ಯರ ಬಳಿ ಇರ್ತದೆ ಅವುಗಳ ಯಶನ್ಸನ್ನು ತೆಗೆದುಬಿಟ್ಟು ಮಾಡಿರ್ತಾರೆ ಅದರ ಸಾರವನ್ನು ತೆಗೆದುಬಿಟ್ಟು ಅದರ ಭಸ್ಮದ ರೂಪದಲ್ಲಿ ನಿಮಗೆ ಕೊಟ್ಟಾಗ ಫಾಸ್ಟಾಗಿ ಕೆಲಸ ಆಗ್ತದೆ ಯಾವುದೇ ರೀತಿಯ ಕಫದ ಸಮಸ್ಯೆಗಳು ಅಲರ್ಜಿ ಸಮಸ್ಯೆಗಳು ಅಸ್ತಮಾ ಇತ್ಯಾದಿ ಘೋರಾತಿ ಘೋರ ಕಾಯಿಲೆಗಳನ್ನು ಕೂಡ ಆಯುರ್ವೇದದಲ್ಲಿ ವಾಸಿ ಮಾಡಲಿಕ್ಕೆ ಸಾಧ್ಯ ಇದೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಅಸ್ತಮಾ ಕಾಯಿಲೆಯಿಂದ ಕಫದ ಸಮಸ್ಯೆಯಿಂದ ಶಾಶ್ವತವಾಗಿ ನಿವಾರಣೆಯನ್ನು ಹೊಂದಿ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು